ನನಗೇನಾದರೂ ಕೆಣಕಿದರೆ ನಾನು ಸುಮ್ಮನೆ ಬಿಡುವುದಿಲ್ಲ, ರಾಜೀನಾಮೆ ಕೊಡ್ತೀನಿ. ಉತ್ತರ ಕರ್ನಾಟಕದ ಪ್ರಬಲ ನಾಯಕ ವಿನಯ್ ಕುಲಕರ್ಣಿ ಹುಡುಗಿದ ನೋಡಿದ್ರ ತಳಮಳ ಆಗಾಕತೈತಿ, ಹೈಕಮಾಂಡ್ ಗಡಗಡ ಅನ್ನಾಕತೈತಿ. ವಿನಯ್ ಕುಲಕರ್ಣಿಗೆ ಒಳಚರಂಡಿ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಅಲ್ಲಿಯ ಮಂತ್ರಿಗಳ ಹಸ್ತಕ್ಷೇಪ ಬಹಳ ಆಗಾಕತೈತಿ. ಮತ್ತು ನಾ ಬೋರ್ಡ್ನಾಗ ಅಧ್ಯಕ್ಷ ಆಗಿ ಉಪಯೋಗೇನು, ಆ ಅಧ್ಯಕ್ಷ ಸ್ಥಾನವೂ ಬೇಡ ಅಂತೇಳಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಂಥ ವಿನಯ್ ಕುಲಕರ್ಣಿ ಗುಡುಗಿದ ನೋಡಿದರೆ ಉತ್ತರ ಕರ್ನಾಟಕದ ಮೇಲೆ ಪರಿಣಾಮ ಬೀರ್ತೈತಿ. ಹೈಕಮಾಂಡ್ದವರು ಉತ್ತರ ಕರ್ನಾಟಕದ ಪ್ರಮುಖ ನಾಯಕ ಇದೇ ವಿನಯ್ ಕುಲಕರ್ಣಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು. ನ್ಯಾಯಾಲಯದ ಒಂದು ಆದೇಶಗಳನ್ನು ತೋರಿಸಿ ಇವರಿಗೆ ವಿನಯ್ ಕುಲಕರ್ಣಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ. ಆದರೆ ಜಿಲ್ಲೆಯ ಹೊರಗಿದ್ದು ಜನತಾ ಅದಾಲತದಿಂದ ಆರಿಸಿ ಬಂದಂಥ ವಿನಯ್ ಕುಲಕರ್ಣಿಗೆ ಮಂತ್ರಿ ಸ್ಥಾನ ಕೊಡುವುದು ಬೇಕಾಗಿತ್ತು. ಆದರೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಸಮಾಧಾನಕರ ಬಹುಮಾನವಾಗಿ ಒಳಚರಂಡಿ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರೂ ಸಹಿತ ಅಲ್ಲಿ ಯಾವುದೇ ಅಭ್ಯರ್ಥಿಗಳ ಮತ್ತು ಬೇರೆ ಜನರ ಹಸ್ತಕ್ಷೇಪ ಆಗಬಾರದು. ಈ ಬೋರ್ಡು ಹಾಳಾಗೈತಿ, ಅದನ್ನು ಪುನರ್ಜೀವೀನಗೊಳಿಸಬೇಕು, ಅದಕ್ಕೆ ಒಂದು ಶಕ್ತಿ ತುಂಬುತ್ತೇನೆ ಅಂದಂಥ ವಿನಯ್ ಕುಲಕರ್ಣಿಗೆ ಈಗ ಅನೇಕ ಸವಾಲುಗಳು ಸಿದ್ದರಾಮಯ್ಯನವರಿಗೆ ಭಾರಿ ಪೆಟ್ಟು ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾವೆ. ಯಾಕಂದರೆ ವಿನಯ್ ಕುಲಕರ್ಣಿ ಯಾವಾಗಲೂ ಜನರ ಜೊತೆ ಬೆರೆತಿರುವಂಥ ವ್ಯಕ್ತಿ, ಎಲ್ಲರ ಜೊತೆ ಸವಿನಯದಿಂದ ಮಾತನಾಡುವಂಥ ವ್ಯಕ್ತಿ. ಅಲ್ಲಿಯ ಜನ ಅವರನ್ನು ಜಿಲ್ಲೆಯ ಪ್ರಚಾರ ಬರಲಿಲ್ಲ ಅಂದ್ರೂ ಸಹಿತ ವಿಧಾನಸಭೆಗೆ ಕಳಿಸಿದಂಥ ಪುಣ್ಯವಂತ ಮಹಾಜನತೆ ಇರುವಾಗ ವಿನಯ್ ಕುಲಕರ್ಣಿಯ ಅಪಾರ ಪಡೆ ಐತಿ. ವಿನಯ್ ಕುಲಕರ್ಣಿಗೆ ಹುಲಿನೂ ಅಂತಾರ, ವಿನಯ್ ಕುಲಕರ್ಣಿಗೆ ಧೈರ್ಯವಂತ ಮನುಷ್ಯ ಅಂತಾರ. ಹಂಗಾದ್ರೆ ವಿನಯ್ ಕುಲಕರ್ಣಿ ಅಭಿಮಾನಿಗಳೇ, ವಿನಯ್ ಕುಲಕರ್ಣಿಗೆ ಏನಾದರೂ ತೊಂದರೆ ಆದರೆ ವಿನಯ್ ಕುಲಕರ್ಣಿ ಸ್ವತಃ ಹೇಳ್ತಾರ, ಅಧಿಕಾರ ಮುಖ್ಯಲ್ಲ, ರಾಜೀನಾಮೆ ಕೊಡ್ತೀನಿ, ಆದರೆ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಹಸ್ತಕ್ಷೇಪ ಮಾಡೋರನ್ನು ಮಾತ್ರ ನಾನು ಬಿಡುವುದಿಲ್ಲ ಅನ್ನೋದು ಗುಡುಗಿದ ನೋಡಿದರ ಇಲ್ಲಿ ಕಾಂಗ್ರೆಸ್ ಈಗ ವಿನಯ್ ಕುಲಕರ್ಣಿಯನ್ನು ಮನವೊಲಿಸುವ ಸಲುವಾಗಿ ಶತಪ್ರಯತ್ನ ಮಾಡಬೇಕಾಕೈತಿ. ವಿನಯ್ ಕುಲಕರ್ಣಿ ಸಾಮಾನ್ಯ ವ್ಯಕ್ತಿಯಲ್ಲ, ಅಪಾರ ಲಕ್ಷಾಂತರ ಪಡೆಗಳನ್ನು ಹೊಂದಿದಂಥ ಉತ್ತರ ಕರ್ನಾಟಕದ ಪಂಚಮಶಾಲಿ ಲಿಂಗಾಯತದ ಪ್ರಮುಖ ನಾಯಕ ಅವನೇ ವಿನಯ್ ಕುಲಕರ್ಣಿ. ಹಂಗಾದರೆ ವಿನಯ್ ಕುಲಕರ್ಣಿಗೆ ಆದಂಥ ಅನ್ಯಾಯಕ್ಕೆ ಯಾವ ರೀತಿ ಸದೆ ಬಡಿತೀರಿ ಹೈಕಮಾಂಡದವರೇ? ಅವರ ಅಭಿಮಾನಿಗಳೇ ನೀವೇನು ನನ್ನ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ಹಾಕ್ತೀರಿ? ಯೂಟ್ಯೂಬ್ದಾಗ ಬಟನ್ ಹೊಡೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ನಮಸ್ಕಾರ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯ ಅದೇನು ನಮ್ಮ ಇಲ್ಲಿ ಮುಂದೆ ಪ್ರಸ್ತಾಪ ಆಗಿಲ್ಲ, ಅದ್ಯಾವುದೂ ಪ್ರಸ್ತಾಪ ಇಲ್ಲ. ನೀವು ಡೆಲ್ಲಿಗೆ ಹೋಗಿದ್ದು ಕೂಡ ನಾವು ಡೆಲ್ಲಿ ಹೋಗಿದ್ದು ಕರೆ ನಿಜ, ಡೆಲ್ಲಿಗೆ ಹೋಗಿದ್ದೇವೆ, ಹೇಳಿದ್ದೇವೆ ನಮ್ಮ ಪಕ್ಷದ ಮುಖಂಡರಿಗೆ ನಾ ಏನು ತಿಳಿಸ್ಬೇಕು ತಿಳಿಸಿದ್ದೇವೆ. ಬಟ್ ಅದು ಕೆಪಿಸಿ ಅಲ್ಲಿ ಯಾವುದು ಪ್ರಸ್ತಾವನೆ ಅಲ್ಲಿ ಬಂದಿಲ್ಲ. ಒಳ್ಳೆ ಕೆಲಸ ಒಂದ್ಸಲ ಅಷ್ಟು ಕಂಪನಿಗಳನ್ನ ಎನ್ಕ್ವೈರಿ ಆಗಲಿ, ನಾ ಈಗಾಗಲೇ ಪತ್ರ ಕೊಟ್ಟ ಈಗಾಗಲೇ ಒಂದು ಎರಡೂವರೆ ತಿಂಗಳಾಗಿತ್ತು, ಈ ಚುನಾವಣೆಗಿನ ಪೂರ್ವದಲ್ಲೇ ಕೊಟ್ಟಿನಿ. ಯಾವ ಕಂಪನಿಗಳು ಆ ಥರ ಅದಾವೆ, ಅಷ್ಟು ಕಂಪನಿಗಳು ಒಂದು 10-15 ಕಂಪನಿಗಳು ಅದಾವೆ, ಅದನ್ನ ಯಾವ ಗೋಲ್ಮಲ್ಲಾಗ ಅಷ್ಟು ಕಂಪನಿಗಳು ನಮ್ಮ ತನಿಖೆ ಮಾಡ್ರಿ ಅಂತೇಳಿ ನಾನು ಹೇಳಿ ನಾನೇ ಹೇಳಿದ್ದೆ. ಅಲ್ಲಿ ಯಾವ ಅಂತ ಯಾವ ಗೋಲ್ಮಾಲ್ ಇದ್ದಂಥ ಕಂಪ್ನಿಗಳು ಯಾವ ಬ್ಲ್ಯಾಕ್ ಲಿಸ್ಟ್ ಆಗಬೇಕು, ಮಂತ್ರಿಗಳಿಗೆ ಬೇಕಾದಂಥ ಕಂಪ್ನಿಗೆ ಬೇಡಾದ ಕಂಪ್ನಿಗಳು ಮಾತ್ರ ಬ್ಲ್ಯಾಕ್ ಲಿಸ್ಟ್ ಹೋಗೋದು, ಮಂತ್ರಿಗಳು ಆಪ್ತರಿದ್ದಂಥ ಹೋಗುವಂಥದ್ದು ಅದಲ್ಲ ಅವೆಲ್ಲ ಸೂಕ್ತ ಅಂತಲ್ಲ. ಈಗ ಟೈಮ್ ಇನ್ನೂ ಬಂದಿಲ್ಲ, ಟೈಮ್ ಬಂದಾಗ ನಿಮಗೆಲ್ಲ ಹೇಳ್ತೀನಿ. ನಮ್ಮ ಪಕ್ಷ ಯಾವತ್ತೂ ನಮ್ಮ ಪರ ಇದ್ದಿರ್ತೈತಿ, ನೋ ಡೌಟ್. ನಮ್ಮ ಮುಖಂಡರು ಕೂಡ ನನ್ನ ಪರ ಇದ್ದಿರ್ತಾರೆ. ಏನು ಯಾವತ್ತು ನಾ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದೆ ಹಲವಾರು ಬಾರಿ ಗಮನಕ್ಕೆ ತಂದೀವಿ. ಬಗ್ಗೆ ಇದಿಷ್ಟೊಂದು ಇದು ನಡೆಯುವಂಥದ್ದು ನಾವ್ಯಾರು ಸಹಿಸ್ಕೊಳ್ಳಂಗಿಲ್ಲ, ಅದಕ್ಕೊಂದು ಲಿಮಿಟೇಷನ್ ಇದೆ, ಸಹಿಸ್ಕೊಳ್ಳೋ ಸರ್. ಸಮುದಾಯ ಅದು ಆ ವಿಚಾರ ನನ್ನ ಮುಂದೆ ಪ್ರಸ್ತಾಪ ಆಗಿಲ್ಲ, ಜೊತೆಗೆ ಇದು ಕೂಡ ಪ್ರಸ್ತಾಪ ಆಗಿಲ್ಲ. ಏನು ನೀವೇನು ಕೆಪಿಸಿ ಅಧ್ಯಕ್ಷ ಸ್ಥಾನ ಕೂಡ ಪ್ರಸ್ತಾಪ ಇಲ್ಲ. ಡೆಲ್ಲಿಗೆ ಹೋಗಿದ್ರಿ, ಈಗ ಡೆಲ್ಲಿಗೆ ಹೋಗಿ ಏನ್ ಸರ್ ನಿಮ್ಮ ಅಸಮಾಧಾನ ಇತ್ತು? ಅಸಮಾಧಾನ ಏನಿಲ್ಲ, ಯಾರ ಮುಂದೆ ನಾನೇನು ಯಾರಿಗೂ ಹೋಗಿ ಅಸಮಾಧಾನ ವ್ಯಕ್ತಪಡಿಸಿಲ್ಲ. ಆ ಪ್ರಸಂಗ ಬಂದ್ರೆ ವ್ಯಕ್ತಪಡಿಸ್ತೀನಿ, ಇನ್ನು ನಾವೇನು ಅಸಮಾಧಾನ ವ್ಯಕ್ತಪಡಿಸಿಲ್ಲ ಯಾರಿಗೂ. ಬಟ್ ಅಲ್ಲಿ ಹಲವಾರು ನಡೆಯುವಂತ ದುರಾಡಳಿತ ನಡೆದಂತದಕ್ಕೆ ಅದು ಸಹಿಸ್ಕೊಳಕಾಗಲ್ಲ, ಅದಕ್ಕೆ ಅದು ಬಂದಂತ ಟೈಮಲ್ಲಿ ಹೇಳ್ತೀನಿ. ಯಾವ ಇಲಾಖೆ ದುರಾಡಳಿತ ಅಥವಾ ಯಾರ್ದು? ನಮ್ಮ ಬೋಲ್ಡಲ್ಲೇ, ನಮ್ಮ ಬೋಲ್ಡಲ್ಲೇ, ಯಾಕಂದ್ರೆ ಆ ಬೋಲ್ಡ್ಗೆ ನಾನು ಹೆಡ್ಡು. ಹಂಗಾಗಿ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಆ ವ್ಯವಸ್ಥೆ ಯಾಕಂದ್ರೆ ಪಾಪ ಮಂತ್ರಿಗಳು ಹೇಳ್ಯಾರ, ಅದನ್ನು ಲಾಸ್ಟ್ ಟೈಮ್ ಇದ್ರಾಗ ಹೇಳ್ಯಾರ, ಇದನ್ನು ಸಿಒಡಿ ಕೊಡಬೇಕು, ಎನ್ಕ್ವೈರಿ ಆಗ್ಬೇಕಂತೇಳಿ ಅದಕ್ಕೆ ಕೊಡೋದು. ನಮ್ಮ ಹಕ್ಕು ಕೂಡ ಇರಲಾರದಂಥ ವ್ಯವಸ್ಥೆಯಲ್ಲಿ ದುರಾಡಳಿತ ನಡೆದಿದೆ ಅಲ್ಲಿ. ಯಾಕಂದ್ರೆ
ಮಣ್ಣಿನ ನೋಡೀವಿ, ವಾಲ್ಮೀಕಿ ಬೋರ್ಡಿಂದ ಆದಂತ ವ್ಯವಸ್ಥೆ ನೋಡಿವಿ. ಅದಕ್ಕಿನ ಮತ್ತೆ ಕೆಟ್ಟ ವ್ಯವಸ್ಥೆ ಆಗುವಂತದ್ದು ಬೇಡ. ಯಾಕಂದ್ರೆ ನಾ ದರ್ವಂದಕ್ಕೂ ಈಗಾಗಲೇ ನಾ ಪತ್ರಗಳನ್ನು ಕೊಟ್ಟಿದ್ದೀನಿ. ಅದು ಪ್ರಸಂಗ ಬಂದಾಗ ಇಲ್ಲ ಡೆಲ್ಲಿ ಅಲ್ಲಿ ನಮ್ಮ ಮುಖಂಡರೆಲ್ಲ ಭೇಟಿ ಬಂದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸರ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯ ಕೂಡ ಅದೇನು ನಮ್ಮ ಎಲ್ಲಿ ಮುಂದೆ ಪ್ರಸ್ತಾಪ ಆಗಿಲ್ಲ. ಅದ್ಯಾವುದು ಪ್ರಸ್ತಾಪ ಇಲ್ಲ. ನೀವು ಡೆಲ್ಲಿಗೆ ಹೋಗಿದ್ದು ಕೂಡ ಹೋಗಿದ್ದು ನಾವು ಡೆಲ್ಲಿ ಹೋಗಿದ್ದು ಕರೆ ನಿಜ. ಡೆಲ್ಲಿಗೆ ಹೋಗಿದ್ದೇವೆ, ಹೇಳಿದ್ದೇವೆ ನಮ್ಮ ಪಕ್ಷದ ಮುಖಂಡರಿಗೆ ನಾ ಏನು ತಿಳಿಸ್ಬೇಕು ತಿಳಿಸಿದ್ದೇವೆ. ಬಟ್ ಅದ ಕೆಪಿಸಿ ದ ಅಲ್ಲಿ ಯಾವುದು ಪ್ರಸ್ತಾವನೆ ಅಲ್ಲಿ ಬಂದಿಲ್ಲ. ಅಧ್ಯಕ್ಷ ಸ್ಥಾನ ಕಂಪನಿಗಳಲ್ಲಿ ಗೋಲ್ಮಾಲ್ ಆಗಿರುವಂತಹ ಕಂಪನಿಗಳಿದಾವೆ, ಅಂತ ಕಂಪನಿಗಳನ್ನ ನಾವು ಬ್ಲಾಕ್ ಲಿಸ್ಟ್ ಆಗ್ತಾ ಇದೇವೆ. ಒಳ್ಳೆ ಕೆಲಸ ಒಂದ್ಸಲ ಅಷ್ಟು ಕಂಪನಿಗಳನ್ನ ಎನ್ಕ್ವೈರಿ ಆಗಲಿ. ನಾ ಈಗಾಗಲೇ ಪತ್ರ ಕೊಟ್ಟ ಆಗಲಿ, ಒಂದು ಎರಡೂವರೆ ತಿಂಗಳಾಗಿತ್ತು ಈ ಚುನಾವಣೆಕ್ಕಿಂತ ಪೂರ್ವದಲ್ಲೇ ಕೊಟ್ಟಿನಿ. ಯಾವ ಕಂಪನಿಗಳು ಆ ಥರ ಅದಾವೆ, ಅಷ್ಟು ಕಂಪನಿಗಳು ಒಂದು 10-15 ಕಂಪನಿಗಳು ಅದಾವೆ, ಅದನ್ನ ಯಾವ ಗೋಲ್ಮಾಲಾಗ ಅಷ್ಟು ಕಂಪನಿಗಳು ನಮ್ಗೆ ತನಿಖೆ ಮಾಡ್ರಿ ಅಂತೇಳಿ ನಾನು ಹೇಳಿ ನಾನೇ ಹೇಳಿದ್ದೆ. ಅಲ್ಲಿ ಯಾವ ಅಂತ ಯಾವ ಗೋಲ್ಮಾಲ್ ಇದ್ದಂತ ಕಂಪನಿಗಳು ಯಾವ ಬ್ಲಾಕ್ ಲಿಸ್ಟ್ ಆಗ್ಬೇಕು, ಮಂತ್ರಿಗಳಿಗೆ ಬೇಕಾದಂತ ಕಂಪನಿಗೂ ಬೇಡಾದ ಕಂಪನಿಗಳು ಮಾತ್ರ ಬ್ಲಾಕ್ ಲಿಸ್ಟ್ ಹೋಗೋದು, ಮಂತ್ರಿಗಳು ಆಪ್ತರಿದ್ದಂತ ಹೋಗುವಂತ ಅದಲ್ಲ ಅವೆಲ್ಲ ಸೂಕ್ತ ಅಂತಲ್ಲ. ಈಗ ಟೈಮ್ ಇನ್ನೂ ಬಂದಿಲ್ಲ, ಟೈಮ್ ಬಂದಾಗ ನಿಮ್ಗೆಲ್ಲ ನೋ. ನಮ್ಮ ಪಕ್ಷ ಯಾವತ್ತು ನಮ್ಮ ಪರ ಇದ್ದೇ ಇರ್ತೈತಿ, ನೋ ಡೌಟ್. ನಮ್ಮ ಮುಖಂಡರು ಕೂಡ ನನ್ನ ಪರ ಇದ್ದೇ ಇರ್ತಾರೆ. ಏನ ಯಾವತ್ತು ನಾ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಿಳಿಸಿ ಹಲವಾರು ಬಾರಿ ಗಮನಕ್ಕೆ ತಂದೇವಿ. ಮತ್ತೆ ಇದಿಷ್ಟೊಂದು ಇದು ನಡೀತ ಅದು ನಾವ್ಯಾರು ಸಹಿಸ್ಕೊಳ್ಳಂಗಿಲ್ಲ, ಅದಕ್ಕೂ ಒಂದು ಲಿಮಿಟೇಷನ್ ಇದೆ ಸಹಿಸ್ಕೊಳ್ಳೋದು. ಅದು ಆ ವಿಚಾರ ನನ್ನ ಮುಂದೆ ಪ್ರಸ್ತಾಪ ಆಗಿಲ್ಲ, ಜೊತೆಗೆ ಇದು ಕೂಡ ಪ್ರಸ್ತಾಪ ಆಗಿಲ್ಲ. ಏನು ನೀವೇನ ಕೆಪಿಸಿ ಅಧ್ಯಕ್ಷ ಸ್ಥಾನ ಕೂಡ ಪ್ರಸ್ತಾಪ ಇಲ್ಲ, ಸಿಎಂ ಸ್ಥಾನದ ವಿಚಾರ ಚರ್ಚೆ ಆಗ್ತಿದೆ. ಸ್ವಾಮೀಜಿಗಳು ಸರ್, ಸ್ವಾಮೀಜಿಗಳು ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ಬೋದು, ಅವೆಲ್ಲ ಅಲ್ಲಿ ಯಾವ ಚರ್ಚೆಗಳಾಗಿಲ್ಲ. ಸರ್, ಇವತ್ತಿನ ಸಭೆಯಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಬಂದು ಏನೇನು ಕೊಟ್ಟರು ಜೊತೆಗೆ? ನೋಡೋಣ, ನಮ್ಮ ಪಕ್ಷದ ಸಂಘಟನೆ ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿದ್ದಂಥ ನಮ್ಮ ಪದಾಧಿಕಾರಿಗಳು ಕೂಡ ಎಲ್ಲರೂ ಕೂಡ ಗೌರವ ಸಿಗುವಂಥ ವ್ಯವಸ್ಥೆಯಲ್ಲಿ ಇವತ್ತಪ್ಪ ಮಂತ್ರಿಗಳಾಗಲಿ ಶಾಸಕರಾಗಲಿ ಯಾರು ಪಕ್ಷಕ್ಕಾಗಿ ದುಡಿದಿರ್ತಾರೋ ಅವ್ರನ್ನ ನಿಷ್ಠೆಯಿಂದ ಅವ್ರ ಕೆಲಸ ಮಾಡಿಕೊಡುವಂತದಾಗ್ಲಿ ಮಾಡಿಕೊಡುವಂತ ನಾವು ಕೇಳ್ಕೊಂಡೇವೆ. ಜೊತೆಗೆ ಸಂಘಟನೆ ಮಾಡೋದು ಪದಾಧಿಕಾರಿಗಳು ಕೆಲವರು ಆಕ್ಷೇಪ ಪದಾಧಿಕಾರಿಗಳಾಗಲಿ ಶಾಸಕರುಗಳಾಗಲಿ ಚುನಾವಣೆಯಲ್ಲಿ ಆಗಲಿ ಯಾರೋ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡಿದಂತ ಅವ್ರ ಮ್ಯಾಗ ಶಿಸ್ತಿನ ಕ್ರಮ ತಗೊಳಕ್ ಇವತ್ತೊಂದು ಜರುಗಿಸಕ್ ಒಂದು ನಾವು ಇದನ್ನು ಕೂಡ ಜಾರಿ ಮಾಡಿದೇವೆ. ನೋಟಿಸ್ ಏನು ಶಾಸಕರಿಗೆ ಮಾತ್ರನಾ ಸಚಿವರಿಗೆ ಅಷ್ಟೇ? ನಾವು ಶಾಸಕರು ಸಚಿವರು ಅಕಸ್ಮಾತ್ ವಿರುದ್ಧ ಮಾಡಿದಂತಾರೆ ಯಾರಿದ್ರು ಕೂಡ ಅವ್ರಿಗೂ ಆಗುತ್ತೆ. ಸಚಿವರು ಅಂದ್ರೆ ಯಾರು ಬೇರೆ ಅಲ್ರಿ, ಸಚಿವರು ಅಂದ್ರೆ ನಮ್ಮ ಶಾಸಕರಾಗಿ ಹೋಗಿರ್ತಾರೆ, ನಾವು ಶಾಸಕರಿದ್ದಾಗ ಅವ್ರು ಸಚಿವರು ಅದನ್ನ ಇಟ್ಕೊಡ್ತಿರ್ಲಿಲ್ಲ. ಏನ್ ಸಚಿವರು ಅಂದ್ರೆ ಮ್ಯಾಲಿಂದ ಇರಲ್ಲ, ಸಚಿವರು ಅಂದ್ರೆ ನಾವೆಲ್ಲರೂ ಕೂಡ ಮಾಡಿದಾಗ ಸಚಿವರು ಅವ್ರಲ್ಲ ಏನ ಯಾವ್ದು ನಾವೆಲ್ಲ ಮಾಡಿದಾಗ ಸಚಿವರಲ್ಲ ಏನ್ ಸಚಿವರು ಸಚಿವರು ಅಂತಂದ್ರೆ ಯಾರು ಒತ್ತಡ ಹಾಕಿಲ್ಲ, ಎಲ್ಲೂ ಪ್ರಸ್ತಾಪನೆ ಅದ್ರ ಪ್ರಸ್ತಾಪ ಬಂದಿಲ್ಲ. ಬದಲಾಗ್ಬೇಕು ಅನ್ನುವಂತ ಒಂದು ಚರ್ಚೆಗಳು ಆಗ್ತಿದ್ದಾವೆ. ಎಲ್ಲಿ ಆಗಿದೆ, ಯಾರಿಂದ ಆಗಿದೆ ಸರ್? ಒಬ್ಬರಿಗೆ ಎಲ್ಲೂ ಚರ್ಚೆ ಆಗಿಲ್ಲ. ಸುಮ್ನೆ ನಿಮ್ಮ ಮಾಧ್ಯಮದಲ್ಲಿ ಬರ್ತಾವಲ್ಲ ಅವು. ಅಲ್ಲ, ಲಾಸ್ಟ್ ಟೈಮ್ ಮತ್ತೆ ನಮ್ಮ ಕಾರ್ಯಾಧ್ಯಕ್ಷರಿಗೆ ಬಿಟ್ಕೊಟ್ರು, ಏನ್ ನೋಡ್ ಅಧ್ಯಕ್ಷ ಅದ್ರ ಬಗ್ಗೆ ಮಾತ್ರ ಎಲ್ಲೂ ಪ್ರಸ್ತಾಪ ಆಗಿಲ್ಲ. ನೀವು ರಾಜೀನಾಮೆ ನೋಡೋ ಸರ್, ಗೌರವ ಇಲ್ಲ ಅಂತ ಅಲ್ಲಿ ಯಾಕಿರ್ಬೇಕು?